ಚಿಂತಾಮಣಿ ನಗರದ ಟಿಪ್ಪು ನಗರದಲ್ಲಿ ಎರಡನೇ ಬ್ರಾಂಚ್ ಆಗಿ ಪ್ರಾರಂಭವಾಗ್ತಾ ಇರೋ ಅಬಾಕಸ್ ಸಂಸ್ಥೆಯು ದಿನಾಂಕ 1/10/2023 ರಂದು ಉದ್ಘಾಟನೆ ಆಯಿತು. ಉದ್ಘಾಟನೆ ಕಾರ್ಯಕ್ರಮವನ್ನು ಪ್ರೊಫಾತ್ ಅಕಾಡೆಮಿ ಸಂಸ್ಥೆಯ ಡೈರೆಕ್ಟರ್ಗಳಾದ ನರಹರಿ ಹಾಗೂ ಆರಿಜಿನಲ್ ಶಾಲೆಯ ಕಾರ್ಯದರ್ಶಿಗಳಾದ ಆರಿಫುಲ್ಲಾ ರವರು ಹಾಗೂ ಆಗಮಿಸಿದ ಮುಖ್ಯಸ್ಥರಿಗೆ ಸನ್ಮಾನ ಮಾಡಿ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಇನ್ನು ಪ್ರೊಫಾತ್ ಅಕಾಡೆಮಿ ಸಂಸ್ಥೆಯ ಡೈರೆಕ್ಟರ್ಗಳಾದ ನರಹರಿ ಅವರು ಮಾತನಾಡಿ, ಪ್ರೊಫಾತ್ ಅಕಾಡೆಮಿ ಸಂಸ್ಥೆಯು ಚಿಂತಾಮಣಿಯಲ್ಲಿ ಎರಡನೇ ಬ್ರಾಂಚ್ ಆಗಿ ಉದ್ಘಾಟನೆಯಾಗಿದ್ದು ಪ್ರೊಫಾತ್ ಅಕಾಡೆಮಿಯಲ್ಲಿ ಮಕ್ಕಳು ಹೆಚ್ಚಿನ ಗಮನ ಕೊಟ್ಟಿದ್ರೆ ಅವರ ಬುದ್ಧಿಶಕ್ತಿ ಬೆಳವಣಿಗೆಯಾಗಿ ಮಕ್ಕಳು ಉನ್ನತ ಶಿಕ್ಷಣವನ್ನು ಪಡೆಯಬಹುದು ಅಂತ ಹೇಳಿದರು. ನಮಸ್ಕಾರ ಎಲ್ಲರಿಗೂ. ಪ್ರೊಫಾತ್ ಅಕಾಡೆಮಿ ಇವತ್ತು ಚಿಂತಾಮಣಿಯಲ್ಲಿ ಎರಡನೇ ಬ್ರಾಂಚ್ ಅನ್ನು ಓಪನ್ ಆಯಿತು ಇವತ್ತು. ಸೊ ಮೊದಲನೇ ಬ್ರಾಂಚ್ ನಮ್ಮ ಚಿಂತಾಮಣಿಯಲ್ಲಿ ಶಶಿಕಲಾ ಮೇಡಮ್ ನೋಡ್ಕೊಳ್ತಾ ಇದ್ರು. ಸೊ ಸುಮಾರು 6 ವರ್ಷ ನಂತರ ಈಗ ಚಿಂತಾಮಣಿಯಲ್ಲಿ ಎರಡನೇ ಬ್ರಾಂಚ್ ಟಿಪ್ಪು ನಗರದಲ್ಲಿ ಈ ಬ್ರಾಂಚ್ ಸ್ಟಾರ್ಟ್ಅಪ್ ಆಗಿದೆ. ಫ್ರಾಂಚೈಸಿ ಕಮ್ ಟೀಚರ್ಸ್ ಅಮೀನಾ ಮೇಡಮ್ ಅವರು ಇದನ್ನು ನಡೆಸ್ಕೊಳ್ತಾ ಇದ್ದಾರೆ. ತಾವೆಲ್ಲರೂ ತಮ್ಮ ಮಕ್ಕಳಿಗೆ ಅಬಾಕಸ್ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಅಮೀನಾ ಮೇಡಮ್ಗೆ ನಿಮ್ಮನ್ನು ಸಂಪರ್ಕಿಸಿ. ಸೊ ಈ ಒಂದು ಬ್ರಾಂಚ್ ಚಿಂತಾಮಣಿ ಆಗಿದ್ದಕ್ಕೆ ಪ್ರೊಫಾತ್ ಅಕಾಡೆಮಿ ವತಿಯಿಂದ ನಮಗೆಲ್ಲರಿಗೂ ಹಾಗೆ ವೆಲ್ಕಮ್ ಮಾಡ್ತೀನಿ. ಮತ್ತು ಇವರಿಗೂ ವಿಶ್ಯೂ ಆಲ್ ದ ಬೆಸ್ಟ್ ಅಂತ. ಈ ಒಂದು ಚಿಂತಾಮಣಿಯಲ್ಲಿ ಬ್ರಾಂಚ್ ಏನಾಗಿದೆ ಅವರಿಗೆ ವಿಶ್ಯೂ ಆಲ್ ದ ಬೆಸ್ಟ್ ಅಂತ ಹೇಳಿ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇನ್ನು ಉದ್ಘಾಟನಾ ಸಮಾರಂಭಕ್ಕೆ ಹಾರಿಜನ್ ಶಾಲೆಯ ಕಾರ್ಯದರ್ಶಿಗಳಾದ ಆರಿಫ್ ಉಲ್ಲಾ, ನಗರಸಭೆ ಸದಸ್ಯರಾದ ರೂಬಿಯಾ ಅಲ್ಲಾಬಕ್ಷ್ ಅವರು, ಪ್ರೊಫಾತ್ ಅಕಾಡೆಮಿ ಸಂಸ್ಥೆಯ ಡೈರೆಕ್ಟರ್ ನರಹರಿ ಹೋರ್ಕರ್, ಚಿಂತಾಮಣಿ ಕಾನಂಪಲ್ಲಿ ಬ್ರಾಂಚಿನ ಮುಖ್ಯಸ್ಥೆಯಾದ ಶಶಿಕಲಾ ರಾಘವೇಂದ್ರ ಹಾಗೂ ಟಿಪ್ಪು ನಗರದ ಬ್ರಾಂಚಿನ ಮುಖ್ಯಸ್ಥರಾದ ಅಮೀನ್ ಮೌಲಾರ್ ಅವರು, ಪೋಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಸೀನಾ ಟಿ, ಸ್ಟಾರ್ ನ್ಯೂಸ್ 1 ಕನ್ನಡ, ಚಿಂತಾಮಣಿ.